ವಾರ್ತೆಗಳ ವಿವರ ಜಗತ್ತಿನ ಗಮನ ಸೆಳೆದಿದ್ದ ಅಯೋಧ್ಯೆಯ ಶ್ರೀರಾಮ ಮಂದಿರ ವಿವಾದ ಈಗಾಗಲೇ ಬಗೆಹರಿದಿದ್ದು ಭವ್ಯವಾದ ದೇಗುಲ ನಿರ್ಮಾಣಕ್ಕೆ ಭೂಮಿ ಪೂಜೆ ಸಹ ನೆರವೇರಿದೆ ಇಂತಹ ಐತಿಹಾಸಿಕ ದೇವಾಲಯ ನಿರ್ಮಾಣದ ಅಡಿಪಾಯಕ್ಕೆ ಹಾಕಲಾಗುವ ಕಲ್ಲುಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ರವಾನೆಯಾಗುತ್ತಿರುವುದು ಹೆಮ್ಮೆಯ ಹಾಗೂ ಕುತೂಹಲದ ವಿಷಯವಾಗಿದ್ದು ಈ ಕುರಿತು ಒಂದು ವಿಶೇಷ ವರದಿ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ ಮರ್ಯಾದ ಪುರುಷೋತ್ತಮ ಶ್ರೀರಾಮಚಂದ್ರ ಹಿಂದೂಗಳ ಆರಾಧ್ಯ ದೈವ ಅಷ್ಟೇ ಅಲ್ಲದೆ ವಿಶಾಲ ಮನಸ್ಸಿನಿಂದ ಸ್ವೀಕರಿಸುವ ಎಲ್ಲ ಧರ್ಮೀಯರಿಗೂ ಆದರ್ಶ ಗುಣಗಳ ಮಹಾನ್ ಆದರ್ಶ ಪುರುಷ ಅಯೋಧ್ಯೆಯಲ್ಲಿ ಪುನರ್ ನಿರ್ಮಾಣವಾಗುತ್ತಿರುವ ಶ್ರೀರಾಮ ಮಂದಿರ 21ನೇ ಶತಮಾನದಲ್ಲಿ ನಿರ್ಮಾಣವಾಗುತ್ತಿರುವ ಅತ್ಯಂತ ಭವ್ಯ ದೇಗುಲವಾಗಿದ್ದು ಸುಮಾರು 52 ಎಕರೆ ಪ್ರದೇಶದಲ್ಲಿ ವಿಶಾಲವಾದ ದೇಗುಲ ಸಂಕೀರ್ಣ ಭವ್ಯವಾಗಿ ನಿರ್ಮಾಣವಾಗುತ್ತಿದೆ ದೇವಾಲಯದ ಒಟ್ಟು ವಿಸ್ತೀರ್ಣ 2 ಲಕ್ಷ ಚದರ ಅಡಿಗಳನ್ನು ಹೊಂದಿದ್ದು ರಾಜಸ್ಥಾನದ ಕೆಂಪು ಕಲ್ಲನ್ನು ಬಳಸಿ ಕಂಬಗಳು ಮತ್ತು ಮೇಲ್ಛಾವಣಿಗೆ ಬಳಸುವ ಕಲ್ಲುಗಳನ್ನು ಕೆತ್ತನೆ ಮಾಡಲಾಗಿದೆ ಜಗತ್ತಿನ 3ನೇ ಅತಿ ದೊಡ್ಡ ದೇಗುಲವಾಗಿ ಶ್ರೀರಾಮ ಮಂದಿರ ನಿರ್ಮಾಣವಾಗುತ್ತಿದೆ ಶ್ರೀರಾಮ ಜಯ ರಾಮ ರಮಣೀಯ ನಾಮ ರಘುರಾಮ ಶ್ರೀರಾಮ ಶ್ರೀರಾಮ ಜಯ ರಾಮ ರಮಣೀಯ ನಾಮ ರಘುರಾಮ ಇಂತಹ ಅದ್ಭುತವಾದಂತಹ ದೇವಾಲಯ ನಿರ್ಮಾಣಕ್ಕೆ ಚಿಕ್ಕಬಳ್ಳಾಪುರ ತಾಲೂಕಿನ ಗುವ್ವಲಕಾನಹಳ್ಳಿಯ ಬೆಟ್ಟದ ಕಲ್ಲುಗಳು ಬಳಕೆಯಾಗುತ್ತಿದೆ ಎಂಬುದೇ ವಿಶೇಷ ಚಿಕ್ಕಬಳ್ಳಾಪುರ ನಗರದಿಂದ ಬಾಗೇಪಲ್ಲಿಗೆ ತೆರಳುವ ರಾಷ್ಟ್ರೀಯ ಹೆದ್ದಾರಿ 7ಕ್ಕೆ ಹೊಂದಿಕೊಂಡಂತೆ ನಗರಕ್ಕೆ ಕೇವಲ 6 ಕಿಲೋಮೀಟರ್ ದೂರದಲ್ಲಿರುವ ಗುವ್ವಲಕಾನಹಳ್ಳಿಯ ಬೆಟ್ಟದ ಕಲ್ಲುಗಳನ್ನು ದೇವಾಲಯದ ಅಡಿಪಾಯ ನಿರ್ಮಾಣಕ್ಕೆ ಬಳಸಲಾಗುತ್ತಿದೆ ದೇಶದ ಹಲವು ಬೆಟ್ಟದಲ್ಲಿನ ಕಲ್ಲುಗಳನ್ನು ಇದಕ್ಕಾಗಿ ಪರೀಕ್ಷೆ ಮಾಡಿದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ಗುವ್ವಲಕಾನಹಳ್ಳಿಯ ಗುಟ್ಟದ ಕಲ್ಲುಗಳು ಅತ್ಯಂತ ಗಟ್ಟಿಯಾಗಿದ್ದು ಬಿಳಿ ಮತ್ತು ಕಪ್ಪು ಚುಕ್ಕೆಗಳನ್ನು ಹೊಂದಿದ ಶಿಲೆಯಾಗಿದ್ದು ಈ ಕಲ್ಲುಗಳ ಬಳಕೆ ಸೂಕ್ತ ಎಂಬ ಅಭಿಪ್ರಾಯಕ್ಕೆ ವಾಸ್ತು ತಂತ್ರಜ್ಞರು ಬಂದಿದ್ದಾರೆ ಎನ್ನಲಾಗಿದೆ ದೇವಾಲಯದ ಅಡಿಪಾಯಕ್ಕೆ ಅಗತ್ಯವಿರುವ ಬಹುಪಾಲು ಕಲ್ಲುಗಳನ್ನು ಗುವ್ವಲಕಾನಹಳ್ಳಿಯ ಕಲ್ಲುಗಣಿಯಿಂದಲೇ ತರಿಸಿಕೊಳ್ಳಲಾಗುತ್ತದೆ 2 ಅಡಿ ಅಗಲ 2 ಅಡಿ ದಪ್ಪ 4 ಅಡಿ ಉದ್ದದ ಕಲ್ಲುಗಳನ್ನು 3 ನೂಲಿಗೆ ಕೆತ್ತನೆ ಮಾಡಿ ಚೌಕಾಕಾರದ ಕಲ್ಲುಗಳನ್ನು ಕಳುಹಿಸಲಾಗುತ್ತಿದ್ದು ಗುವ್ವಲಕಾನಹಳ್ಳಿ ಬೆಟ್ಟದಲ್ಲಿನ ಕಲ್ಲುಗಳನ್ನು ಗಣಿಯಿಂದ ಕತ್ತರಿಸಿ ತೆಗೆದು ದೇವನಹಳ್ಳಿ ತಾಲೂಕಿನ ಕೊಯಿರಾ ಗ್ರಾಮಕ್ಕೆ ಕಳುಹಿಸಿ ಅಲ್ಲಿ ನಿರ್ದಿಷ್ಟ ಆಕಾರಕ್ಕೆ ಕೆತ್ತನೆ ಮಾಡಿ ನಯಗೊಳಿಸಿ ಅಲ್ಲಿಂದ ಅಯೋಧ್ಯೆಗೆ ರವಾನೆ ಮಾಡಲಾಗುತ್ತದೆ ಈಗಾಗಲೇ ಕಲ್ಲುಗಳನ್ನು ರವಾನೆ ಮಾಡುವ ಕಾರ್ಯಕ್ಕೆ ಚಾಲನೆ ನೀಡಿದ್ದಾರೆ ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು ರಾಮ ಮಂತ್ರವ ಜಪಿಸಿ ಪಾಪವ ಕಳೆಯೋಣ ಪ್ರಭುಕುಲ ತಿಲಕನ ಚರಣಕ್ಕೆರಗಿ ಪುನೀತರಾಗೋಣ ಗುವ್ವಲಕಾನಹಳ್ಳಿಯಿಂದ ಸುಮಾರು 100 ಲಾರಿಯಷ್ಟು ಕಟ್ಟಡ ಕಲ್ಲುಗಳನ್ನು ಕಳುಹಿಸಲಾಗುತ್ತದೆ ಎಂದು ಅಂದಾಜಿಸಲಾಗಿದೆ ಜಗತ್ತಿನ 3ನೇ ಅತಿ ದೊಡ್ಡ ಹಿಂದೂ ದೇವಾಲಯವಾಗಿ ರೂಪುಗೊಳ್ಳುತ್ತಿರುವ ಶ್ರೀರಾಮ ಮಂದಿರ ನಿರ್ಮಾಣಕ್ಕೆ
ಚಿಕ್ಕಬಳ್ಳಾಪುರ ಕಲ್ಲುಗಳು ಬಳಕೆಯಾಗುತ್ತಿರುವುದು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಹೆಮ್ಮೆ ತರುವಂತದ್ದು. ರಾಮನಾಮ ಹಾಡಿರೋ ರಾಮ ಬರುವನು, ಅವನ ಹಿಂದೆ ಹನುಮನು ಇದ್ದೇ ಇರುವನು. ವಿಶ್ವರೂಪಿ ವಿಶ್ವವ್ಯಾಪಿ ರಾಮಚಂದ್ರನು, ವಿಶ್ವಕ್ಕೆಲ್ಲ ಮಮ ಮಾದರಿ ಶ್ರೀರಾಮನು. ಈ ನ್ಯೂಸ್ ಟಿವಿ ಬ್ಯೂರೋ ಚಿಕ್ಕಬಳ್ಳಾಪುರ. ಅವಿಭಜಿತ ಕೋಲಾರ ಜಿಲ್ಲೆಯ ರೈತರ ಜೀವನಾಡಿಯಾಗಿ ಜೀವನೋಪಾಯಕ್ಕೆ ಆಧಾರವಾಗಿಸಿಕೊಟ್ಟ ಹೈನೋದ್ಯಮಕ್ಕೆ ಒತ್ತು ಕೊಟ್ಟು ಬರದ ನಾಡಿನಲ್ಲಿ ಹಾಲಿನ ಹೊಳೆಯನ್ನೇ ಅರಿಸಿದ ರೈತ ನಾಯಕ ಕೆಬಿ ಪಿಳ್ಳಪ್ಪನವರ ಪುತ್ಥಳಿಯನ್ನ ಚಿಕ್ಕಬಳ್ಳಾಪುರ ಕೋಚಿಮುಲ್ ಶಿಬಿರ ಕಚೇರಿಯಲ್ಲಿಂದು ಅನಾವರಣ ಮಾಡಿದರು. ಚಿಕ್ಕಬಳ್ಳಾಪುರ ಜಿಲ್ಲೆ ಈಗ ಕೇವಲ ರಾಗಿ ಬೆಳೆಯನ್ನೇ ನಂಬಿಕೊಂಡು ಜೀವನ ಮಾಡುತ್ತಿಲ್ಲ. ಆಡು ಮುಟ್ಟದ ಸೊಪ್ಪಿಲ್ಲ ಎನ್ನುವಂತೆ ಜಿಲ್ಲೆಯ ರೈತರು ಬೆಳೆಯದ ಬೆಳೆಯಿಲ್ಲ ಅನ್ನೋದನ್ನ ತೋರಿಸಿಕೊಟ್ಟಿದ್ದಾರೆ. ಜೀವ ನದಿಗಳಿಲ್ಲ, ನೀರಿಲ್ಲ ಅಂತ ಬಯಲುಸೀಮೆ ಜನ ಊರು ಬಿಟ್ಟು ಗುಳೆ ಹೋಗಲಿಲ್ಲ. ವ್ಯವಸಾಯದ ಜೊತೆಗೆ ಉಪ ಕಸುಬಾಗಿ ಹೈನೋದ್ಯಮವನ್ನು ಅಭಿವೃದ್ಧಿಪಡಿಸಿಕೊಂಡ ಜಿಲ್ಲೆಯ ರೈತರು ಕೊಳವೆ ಬಾವಿಗಳಿಂದ ನೀರು ತೆಗೆದು ಇಂದು ದೂರದ ರಾಜ್ಯಗಳಲ್ಲಿ ಬೆಳೆಯುವಂತಹ ಬೆಳೆಗಳನ್ನ ಬೆಳೆಯುವುದನ್ನ ಕಲ್ತಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಹೈನೋದ್ಯಮದ ಮೂಲಕ ಬದುಕು ಕಟ್ಟಿಕೊಳ್ಳುವುದಕ್ಕೆ ಬುನಾದಿ ಹಾಕಿಕೊಟ್ಟ ರೈತ ನಾಯಕ ಕೆಬಿ ಪಿಳ್ಳಪ್ಪ ಅಂದಿನ ಕೋಲಾರ ಜಿಲ್ಲೆಯ ಹಾಲು ಒಕ್ಕೂಟದ ಮೊದಲ ಅಧ್ಯಕ್ಷರಾಗಿ ಒಕ್ಕೂಟದ ಬೆಳವಣಿಗೆಗೆ ಹೊಸ ಹೊಸ ತಳಿಯ ಹಸುಗಳನ್ನು ಸಾಕುವುದನ್ನು ಕಲಿಸಿದರು. ಅವರ ನೆನಪಿಗಾಗಿ ಚಿಕ್ಕಬಳ್ಳಾಪುರ ಕೋಚಿಮಿಲ್ ಶಿಬಿರ ಕಚೇರಿ ಆವರಣದಲ್ಲಿ ಕೆಬಿ ಪಿಳ್ಳಪ್ಪ ಅವರ ಪುತ್ಥಳಿಯನ್ನು ಅವರ ಪುತ್ರ ಮಾಜಿ ಶಾಸಕ ಕೆಪಿ ಬಚ್ಚೇಗೌಡ ಅನಾವರಣಗೊಳಿಸಿದರು. ಕೋಚಿಮೂಲ್ ನಿರ್ದೇಶಕ ಭರಣಿ ವೆಂಕಟೇಶ್ ಮತ್ತು ಶಿಬಿರ ಕಚೇರಿ ಸಿಬ್ಬಂದಿ ಬಚ್ಚೇಗೌಡರಿಗೆ ಶಾಲು ಹೊದಿಸಿ ಸನ್ಮಾನಿಸಿದರು. ಈ ವೇಳೆ ಮಾತನಾಡಿದ ನಿರ್ದೇಶಕ ಭರಣಿ ವೆಂಕಟೇಶ್, ಹೈನೋದ್ಯಮದ ಪಿತಾಮಹ ರೈತ ನಾಯಕರು ಅವಿಭಜಿತ ಕೋಲಾರ ಜಿಲ್ಲೆಯ ಕೋಮಲ್ನ ಪ್ರಥಮ ಅಧ್ಯಕ್ಷರಾಗಿ ಸಹಕಾರ ಕ್ಷೇತ್ರಕ್ಕೆ ಅಪಾರ ಕೊಡುಗೆ ಕೊಟ್ಟಿದ್ದಾರೆ. ಅವರ ಬೃಹದಾಕಾರದ ಪುತ್ಥಳಿ ಅನಾವರಣವನ್ನು ಮುಂದಿನ ತಿಂಗಳು 10ನೇ ತಾರೀಕಿಗೆ ಕೋಲಾರದ ಮೆಗಾ ಡೈರಿ ಆವರಣದಲ್ಲಿ ಲೋಕಾರ್ಪಣೆ ಮಾಡಲು ಆಡಳಿತ ಮಂಡಳಿ ಸಿದ್ಧತೆ ಮಾಡಿಕೊಂಡಿದೆ ಎಂದರು. ಸಂಸ್ಥಾಪಕ ಅಧ್ಯಕ್ಷರು ಆದಂಥ ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ಸಂಸ್ಥಾಪಕ ಅಧ್ಯಕ್ಷರು ಆದಂಥ ಕೆಬಿ ಪಿಳ್ಳಪ್ಪನವರ ಪುತ್ಥಳಿನ ಉದ್ಘಾಟನೆ ಮಾಡಿದ್ದೀವಿ. ಈ ವೇಳೆ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಮೋಹನ್ ರೆಡ್ಡಿ, ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಮುನೇಗೌಡ, ಜೆಡಿಎಸ್ ಜಿಲ್ಲಾಧ್ಯಕ್ಷ ಕೆ ಮುನೇಗೌಡ, ಕೆಬಿ ಮುನಿರಾಜು, ಕೋಚಿಮುಲ್ ಶಿಬಿರ ಕಚೇರಿ ಸಿಬ್ಬಂದಿ ಹಾಜರಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ. ಚಿಂತಾಮಣಿ ತಾಲೂಕಿನಲ್ಲಿ ಕೆಎಂ ಕೃಷ್ಣಾರೆಡ್ಡಿರವರ ಹೆಸರು ಶಾಶ್ವತವಾಗಿ ಉಳಿಯುವಂತೆ ಮಾಡಲು ತಾಲೂಕಿನಾದ್ಯಂತ ಹಲವಾರು ರೀತಿಯ ಸಮಾಜ ಸೇವಾ ಕಾರ್ಯಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ ಎಂದು ಕೆಎಂಕೆ ಟ್ರಸ್ಟ್ ಅಧ್ಯಕ್ಷ ದೇವನಹಳ್ಳಿ ಗೋಪಿರವರು ತಿಳಿಸಿದರು. ಚಿಂತಾಮಣಿ ನಗರದ ಕೆಎಂಡಿ ಕಲ್ಯಾಣ ಮಂಟಪದಲ್ಲಿ ಮಾಜಿ ಸಚಿವ ದಿವಂಗತ ಕೆಎಂ ಕೃಷ್ಣಾರೆಡ್ಡಿಯವರ ಜನಸೇವಾ ಕೇಂದ್ರದ ಉದ್ಘಾಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಸಮಾಜ ಸೇವಕ ದೇವನಹಳ್ಳಿ ಗೋಪಿಯವರು ಪಾಲ್ಗೊಂಡು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಮಾತನಾಡಿದರು. ತಾನು ಮಾಜಿ ಸಚಿವ ದಿವಂಗತ ಕೆಎಂ ಕೃಷ್ಣಾರೆಡ್ಡಿಯವರ ಶಿಷ್ಯನಾಗಿದ್ದು ಚಿಂತಾಮಣಿ ತಾಲೂಕಿನಲ್ಲಿ ಕೆಎಂ ಕೃಷ್ಣಾರೆಡ್ಡಿಯವರ ಹೆಸರು ಶಾಶ್ವತವಾಗಿ ಉಳಿಯುವಂತೆ ಮಾಡಲು ತಾಲೂಕಿನಾದ್ಯಂತ ಹಲವಾರು ರೀತಿಯ ಸಮಾಜ ಸೇವಾ ಕಾರ್ಯಗಳನ್ನು ಮಾಡುತ್ತಾ ಬರುತ್ತಿದ್ದೇನೆ. ವಿಶೇಷವಾಗಿ ಮಹಿಳೆಯರು ಹಾಗೂ ನಿರುದ್ಯೋಗಿ ಯುವಕರು ಆರ್ಥಿಕವಾಗಿ ಸಬಲರಾಗಲು ಹಲವಾರು ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗ್ತಾ ಇದ್ದು ಮಹಿಳೆಯರಿಗೆ ಟೈಲರಿಂಗ್, ಬ್ಯೂಟಿ ಪಾರ್ಲರ್ ತರಬೇತಿ ಕೇಂದ್ರಗಳನ್ನು ತೆರೆದು ಉಚಿತವಾಗಿ ತರಬೇತಿ ನೀಡುವಂತಹ ಕೆಲಸಕ್ಕೆ ಮುಂದಾಗಿದ್ದೇನೆ. ಅಲ್ಲದೆ ನಿರುದ್ಯೋಗಿ ಯುವಕರಿಗೆ ಕೆಲಸಗಳನ್ನು ಕೊಡಿಸುವಂತಹ ಕಾರ್ಯಕ್ಕೂ ಕೂಡ ಮುಂದಾಗಿದ್ದೇನೆ ಎಂದು ಸ್ಥಾಪಿಸಿಕೊಂಡು ಮಹಿಳಾ ಸಬಲೀಕರಣ, ಮಹಿಳೆಯರಿಗೆ ಹೊಲಿಗೆ ಯಂತ್ರ, ಹೊಲಿಗೆ ತರಬೇತಿ, ಡ್ರೈವಿಂಗ್ ಲೈಸೆನ್ಸ್, ಅವರಿಗೆ ಡ್ರೈವಿಂಗ್ ತರಬೇತಿ, ಅವರ ಕುಟುಂಬಗಳ ಆದಾಯ, ಅವರು ಪ್ರತಿ ಕುಟುಂಬದಲ್ಲಿ ಮಹಿಳೆಯರು ಉನ್ನತ ಶಿಕ್ಷಣಗಳು ಪಡಿಬೇಕು. ಆ ಶಿಕ್ಷಣ ಪಡೆಯೋದಕ್ಕೆ ವಯಸ್ಸೇ ಬೇಕಾಗಿಲ್ಲ. PUC ಡಿಗ್ರಿ ಓದಿ ಎಷ್ಟೋ ತಾಯಿಯನ್ನು ಮನೆಯಲ್ಲಿ ಕಾಲ ಕಳೀತಾರೆ. ದಯವಿಟ್ಟು ಅವ್ರನ್ನೆಲ್ಲ ಅವ್ರಿಗೂ ಒಂದು ವಿದ್ಯಾಭ್ಯಾಸ ಕೊಡಬೇಕು. ಇನ್ನು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲಾ ಮಹಿಳೆಯರಿಗೆ ಊಟದ ವ್ಯವಸ್ಥೆ ಹಾಗೂ ಸೀರೆಗಳನ್ನು ವಿತರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ವಾಣಿ ಕೃಷ್ಣಾರೆಡ್ಡಿ, ಕೆಎಂ ಕೃಷ್ಣಾರೆಡ್ಡಿ ಪುತ್ರ ರಾಜಶೇಖರ್ ರೆಡ್ಡಿ, ನಗರಸಭಾ ಸದಸ್ಯ ಮೊಹಮ್ಮದ್ ಶಫೀಕ್, ಪೆದ್ದೂರು ನಾಗರಾಜ ರೆಡ್ಡಿ, ಡಾಕ್ಟರ್ ವಜೀರ್, ಮಂಜುನಾಥಾಚಾರಿ ಮುಂತಾದವರು ಭಾಗವಹಿಸಿದ್ದರು.
ವಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಇದೀಗ ವಿರಾಮ. ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ವಾರ್ತೆಗಳ ಪ್ರಾಯೋಜಕರು ಪರಿಶ್ರಮ ನೀಟ್ ಅಕಾಡೆಮಿ. ಪರಿಶ್ರಮ 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 2021 ನೀಟ್ ಫಲಿತಾಂಶ ರೆಕಾರ್ಡ್ಸ್ ಬ್ರೇಕ್ ಆಯ್ತು, ಹಿಸ್ಟರಿ ಕ್ರಿಯೇಟ್ ಆಯ್ತು. ನೀಟ್ ಫಲಿತಾಂಶದಲ್ಲಿ ಪರಿಶ್ರಮವೇ ಅಗ್ರಮಾನ್ಯ. 680ಕ್ಕೂ ಹೆಚ್ಚು ಅಂಕ ಗಳಿಸಿದ 25 ವಿದ್ಯಾರ್ಥಿಗಳು, 650ಕ್ಕೂ ಹೆಚ್ಚು ಅಂಕ ಗಳಿಸಿದ 80 ವಿದ್ಯಾರ್ಥಿಗಳು, 600ಕ್ಕೂ ಹೆಚ್ಚು ಅಂಕ ಗಳಿಸಿದ 140 ವಿದ್ಯಾರ್ಥಿಗಳು. ದಕ್ಷಿಣ ಭಾರತದ ನೀಟ್ ಪರೀಕ್ಷೆ ಇತಿಹಾಸದಲ್ಲೇ ಮಹತ್ತರ ಮೈಲುಗಲ್ಲು. 240 ವಿದ್ಯಾರ್ಥಿಗಳಲ್ಲಿ 200 ವಿದ್ಯಾರ್ಥಿಗಳಿಗೆ ಮೆಡಿಕಲ್ ಸೀಟ್ ಕನ್ಫರ್ಮ್. ಪರಿಶ್ರಮ ಒಂದು ವರ್ಷದ ನೀಟ್ ಲಾಂಗ್ ಟರ್ಮ್ಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. www.parishramaneetacademy.com. ವಾರ್ತೆಗಳ ಪ್ರಾಯೋಜಕರು ಡಾಕ್ಟರ್ ಸಿ ಕೆ ಮೌಲಾ ಶರೀಫ್ ಫೌಂಡೇಶನ್. ಮಕ್ಕಳಿಗೋಸ್ಕರ ಆಸ್ತಿ ಬೇಡ, ಮಕ್ಕಳನ್ನೇ ಆಸ್ತಿ ಮಾಡೋಣ, ಅದುವೇ ಶಿಕ್ಷಣ. ಮಕ್ಕಳ ಶಿಕ್ಷಣವೇ ನಿಜವಾದ ಪಾಲನೆ ಪೋಷಣೆ, ಅದುವೇ ನಮ್ಮೆಲ್ಲರ ಹೊಣೆ. ವಿದ್ಯೆಯಿಂದ ಬುದ್ಧಿ, ಬುದ್ಧಿಯಿಂದ ಜ್ಞಾನ, ಜ್ಞಾನದಿಂದ ಮಾನ, ಮಾನದಿಂದ ಸನ್ಮಾನ. ಕರ್ನಾಟಕ ಪ್ರದೇಶ ಯುವ ಕಾಂಗ್ರೆಸ್ನ ಚಿಕ್ಕಬಳ್ಳಾಪುರ ಜಿಲ್ಲಾ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾದ ಶಿಡ್ಲಘಟ್ಟದ ವಿ ಗಿರೀಶ್ ವೇದಮೂರ್ತಿ ಅವರಿಗೆ ಶುಭಾಶಯಗಳು. ಶಾಸಕ ವಿ ಮುನಿಯಪ್ಪ ಅವರ ಶಿಫಾರಸಿನ ಮೇರೆಗೆ ಯುವ ಕಾಂಗ್ರೆಸ್ನ ರಾಜ್ಯಾಧ್ಯಕ್ಷರು ಗಿರೀಶ್ ವೇದಮೂರ್ತಿ ಅವರನ್ನು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಿಸಿ ಆದೇಶಿಸಿದ್ದಕ್ಕೆ ಧನ್ಯವಾದಗಳು. ಗಿರೀಶ್ ವೇದಮೂರ್ತಿ ಅವರು ಜಿಲ್ಲೆಯಲ್ಲಿ ಯುವಕರನ್ನು ಸಂಘಟಿಸಿ ಪಕ್ಷವನ್ನು ಇನ್ನಷ್ಟು ಬಲಗೊಳಿಸಲು, ರಾಜಕೀಯದಲ್ಲಿ ಇನ್ನಷ್ಟು ಪ್ರಕಾಶಮಾನವಾಗಿ ಬೆಳಗಲಿ ಎಂದು ಹಾರೈಸುತ್ತೇವೆ. ಶುಭ ಕೋರುವವರು ಗಿರೀಶ್ ವೇದಮೂರ್ತಿ ಅವರ ಸ್ನೇಹಿತರು, ಅಭಿಮಾನಿಗಳು ಶಿಡ್ಲಘಟ್ಟ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ರಾಜ್ಯಾದ್ಯಂತ ಕ್ರೈಸ್ತರ ಪ್ರಾರ್ಥನಾ ಸ್ಥಳಗಳ ಮೇಲೆ ಸತತ ದಾಳಿಯನ್ನು ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಮಾಡುತ್ತಿದ್ದಾರೆ. ಆಕ್ಷೇಪಣೆಗಳಿದ್ದರೆ ಶಾಂತಿಯುತ ಚರ್ಚೆಗಳಿಗೆ ಬರಬೇಕೆ ಹೊರತು ಒಂಟಿಯಾಗಿ ಪ್ರಾರ್ಥನಾ ಸಭೆ ನಡೆಸುವ ಸಭಾಪಾಲಕರ ಮೇಲೆ ದಾಳಿ ನಡೆಸಿದರೆ ಸುಮ್ಮನಿರೋಲ್ಲ ಎಂದು ಕ್ರೈಸ್ತ ಸಭಾಪಾಲಕರ ಸಂಘದ ಅಧ್ಯಕ್ಷ ಮಂಜುನಾಥ್ ಹೇಳಿದರು. ಚಿಕ್ಕಬಳ್ಳಾಪುರ ಜಿಲ್ಲಾ ಸಭಾಪಾಲಕರ ಸಂಘದ ವತಿಯಿಂದ ಕ್ರೈಸ್ತ ಪರ ಮತ್ತು ದಲಿತ ಪರ ಸಂಘಟನೆಗಳ ವತಿಯಿಂದ ಕ್ರೈಸ್ತ ಪ್ರಾರ್ಥನಾ ಸಭೆಗಳ ಮೇಲಿನ ದಾಳಿ ಖಂಡಿಸಿ ಚಿಕ್ಕಬಳ್ಳಾಪುರದಲ್ಲಿ ಚಿಕ್ಕಬಳ್ಳಾಪುರ ನಗರದ ಜೈಭೀಮ್ ಹಾಸ್ಟೆಲ್ ಆವರಣದಿಂದ ಜಿಲ್ಲಾಡಳಿತ ಭವನದವರೆಗೆ ಪಾದಯಾತ್ರೆ ನಡೆಸಿ ಪ್ರತಿಭಟನೆ ನಡೆಸಿದರು. ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನಾಕಾರರನ್ನ ಉದ್ದೇಶಿಸಿ ಮಾತನಾಡಿದ ಮಂಜುನಾಥ್ ಅವರು, ಕಳೆದ 2 ವರ್ಷಗಳಿಂದೀಚೆಗೆ ಚಿಕ್ಕಬಳ್ಳಾಪುರ ಜಿಲ್ಲೆ ಸೇರಿದಂತೆ ರಾಜ್ಯಾದ್ಯಂತ ಕ್ರೈಸ್ತರ ಪವಿತ್ರ ಪ್ರಾರ್ಥನಾ ಸ್ಥಳಗಳ ಮೇಲೆ ನಿರಂತರವಾದ ದಾಳಿಯಿಂದ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಮಾಡುತ್ತಿರುವುದು ನಡೆದಿದೆ. ಚಿಕ್ಕಬಳ್ಳಾಪುರದಲ್ಲಿ ಅಕ್ಟೋಬರ್ 3 ಕಂದವಾರದಲ್ಲಿ ಪಾಸ್ಟರ್ ಜಾನ್ ಎಂಬುವರು ನಡೆಸ್ತಾ ಇದ್ದ ಸಭೆಯ ಮೇಲೆ ಕೆಲವು ದುಷ್ಕರ್ಮಿಗಳು ದಾಳಿ ನಡೆಸಿ ಪ್ರಾರ್ಥನೆಗೆ ಅಡ್ಡಿಪಡಿಸಿದ್ದಾರೆ. ಕ್ರೈಸ್ತರ ಭಾವನೆಗಳಿಗೆ ಧಕ್ಕೆ ತಂದಿದ್ದಲ್ಲದೆ ವಿನಾಕಾರಣ ಪೊಲೀಸ್ ಠಾಣೆಗೆ ಕರೆತಂದು ತಡರಾತ್ರಿಯವರೆಗೆ ಬಲವಂತವಾಗಿ ಠಾಣೆಯಲ್ಲಿ ಕೂರಿಸಿದ್ದಾರೆ. ಈ ಕುರಿತು ಪೊಲೀಸ್ ಠಾಣೆಯ ಮೆಟ್ಟಿಲೇರಿದರೆ ಅಲ್ಲಿನ ಕೆಲವು ಅಧಿಕಾರಿಗಳು ವಿಷಯದ ಪೂರ್ವಾಪರ ತನಿಖೆ ಮಾಡದೆ ಏಕಪಕ್ಷೀಯವಾಗಿ ಕ್ರೈಸ್ತರ ಮೇಲೆ ದೂರುಗಳನ್ನು ದಾಖಲಿಸಿಕೊಂಡು ಅವರಿಗೆ ಧಾರ್ಮಿಕ ಕಾರ್ಯಗಳಲ್ಲಿ ತೊಡಗದಂತೆ ಕೋರ್ಟು ಕಚೇರಿ ಅಲಿಯುವಂತೆ ಮಾಡಿದ್ದಾರೆ. ತಿಪ್ಪೇನಹಳ್ಳಿ ಮತ್ತು ಮಿಡಕನಗುರ್ಕಿಯ ಚರ್ಚ್ಗಳನ್ನು ರಾತ್ರೋರಾತ್ರಿ ಧ್ವಂಸಗೊಳಿಸಿದ್ದಾರೆ. ಸಂವಿಧಾನ ಬದ್ಧವಾಗಿ ದೊರೆತಿರುವ ಧಾರ್ಮಿಕ ಆಚರಣೆಯ ಹಕ್ಕಿಗೆ ಚ್ಯುತಿ ಉಂಟು ಮಾಡಿದ್ದಾರೆ. ಇದನ್ನು ನಮ್ಮ ಸಂಘಟನೆ ಬಲವಾಗಿ ಖಂಡಿಸುತ್ತದೆ ಎಂದರು. ಚಿಕ್ಕಬಳ್ಳಾಪುರ ನಗರದ ಕಂದವಾರದಲ್ಲಿ ಪಾಸ್ಟರ್ ಕೆ ಎ ಜಾನ್ ಅಂತಕ್ಕಂಥವರ ಮೇಲೆ, ಅವರು ಪ್ರಾರ್ಥನೆ ಮಂದಿರ ಮೇಲೆ ಕೆಲವು ದುಷ್ಕರ್ಮಿಗಳು ಕಿಡಿಗೇಡಿಗಳು ಹೋಗಿ ಅವರ ಮೇಲೆ ದೌರ್ಜನ್ಯ ಎಸಗಿದ್ದಾರೆ, ಅವರ ಮೇಲೆ ದಬ್ಬಾಳಿಕೆ ಮಾಡಿದ್ದಾರೆ ಮತ್ತು ಅವರನ್ನ ಅವಾಚ್ಯ ಶಬ್ದಗಳನ್ನು ನಿಂದಿಸುವುದು ಮಾತ್ರ ಅಲ್ಲದೆ ಅಲ್ಲಿ ಪ್ರಾರ್ಥನೆಗೆ ಅಡ್ಡಿ ಮಾಡಿದ್ದಾರೆ. ಮಾತ್ರವಲ್ಲದೆ ಕ್ರೈಸ್ತರ ಭಾವನೆಗಳಿಗೆ ಏನು ಭಾವನಾತ್ಮಕವಾಗಿ ನಾವು ಪ್ರಾರ್ಥನೆಗಳನ್ನು ಮಾಡ್ತಾ ಇದ್ವು ಅಂತದ್ರ ಮೇಲೆ ಆ ಒಂದು ದಾಳಿ ಮಾಡೋದಲ್ಲದೆ ಅವರನ್ನ ವಿನಾಕಾರಣ ಸ್ಟೇಷನ್ ಕರೆದುಕೊಂಡು ಬಂದು ಅವರಲ್ಲಿ ಕೂರಿಸಿ ರಾತ್ರಿ 11 ತನಕ ಸ್ಟೇಷನ್ ಅಲ್ಲಿ ಇಟ್ಕೊಂಡು ನಂತರ ಬಿಡುಗಡೆ ಮಾಡಿದ್ದಾರೆ. ಅಂದಗಳ ಎಷ್ಟು ಮಾತವೇ ಅಲ್ಲದೆ ಇದೇ ತಿಪ್ಪೇನಹಳ್ಳಿ ಗ್ರಾಮದಲ್ಲಿದ್ದಂತ ಒಂದು ಕ್ರೈಸ್ತರ ಪ್ರಾರ್ಥನಾ ಮಂದಿರವನ್ನ ನೆಲಸಮ ಮಾಡಿದ್ದಾರೆ.
ಇದೆಲ್ಲ ಅನ್ಯಾಯ ಅಲ್ವಾ? ಇದೆಲ್ಲ ಅಕ್ರಮ ಅಲ್ವಾ? ದೌರ್ಜನ್ಯಗಳಲ್ವಾ? ಶಾಂತಿ ಪ್ರೇಯರ್ ಅಂತ ಹೇಳ್ಬಿಟ್ಟು ನೀವ್ ಎಷ್ಟಾದ್ರೂ ನಮ್ಮನ್ನ ದಬ್ಬಾಳಿಕೆ ಮಾಡೋದಾ, ದೌರ್ಜನ್ಯ ಮಾಡುವಂತದ್ದಾಗಿರ್ತಕ್ಕಂಥವ್ರು ಏಕೈಕವಾಗಿ ಪ್ರಾರ್ಥನೆಗಳನ್ನು ಮಾಡ್ಕೊಳ್ತಾ ಇರ್ತಕ್ಕಂಥವ್ರ ಮೇಲೆ ಹೋಗಿ ನೀವು ದಬ್ಬಾಳಿಕೆಯನ್ನು ಮಾಡುವಂತದ್ದು, ದೌರ್ಜನ್ಯ ಮಾಡುವಂತದ್ದು, ಅವ್ರ ಮೇಲೆ ಸುಳ್ಳು ಕೇಸುಗಳನ್ನ, ಸುಳ್ಳು ಆರೋಪಗಳನ್ನ ಮಾಡತಕ್ಕಂತ ಒಂದು ಕಾರ್ಯವನ್ನ ಈ ಮೂಲಕ ನೀವು ಬಿಟ್ಟು ಬಿಡಬೇಕೆಂಬುದಾಗಿ ಖಂಡಿಸುತ್ತೇವೆ. ಇದೇ ವೇಳೆ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೂ ರಾಜ್ಯದಲ್ಲಿನ ಕ್ರೈಸ್ತರ ಮೇಲಿನ ದಾಳಿಗಳನ್ನು ತಡೆದು ಸೂಕ್ತ ರಕ್ಷಣೆ ನೀಡುವಂತೆ ಕೋರಿ ಮನವಿ ಪತ್ರವನ್ನು ಸಲ್ಲಿಸಿದರು. ಪ್ರತಿಭಟನೆಯ ಕಾರಣವಾಗಿ ಚಿಕ್ಕಬಳ್ಳಾಪುರ ನಗರದ ಎಂಜಿ ರಸ್ತೆ ಶಿಡ್ಲಘಟ್ಟ ವೃತ್ತದಲ್ಲಿ ವಾಹನ ಸಂಚಾರದಲ್ಲಿ ಭಾರೀ ವ್ಯತ್ಯಯವಾಗಿತ್ತು. ಇನ್ನು ಪ್ರತಿಭಟನೆಯಲ್ಲಿ ಬುಳ್ಳಳ್ಳಿ ರಾಜಪ್ಪ, ಸಂಘದ ಅಧ್ಯಕ್ಷ ಎಂ ಮಂಜುನಾಥ್, ಉಪಾಧ್ಯಕ್ಷ ಶಿವಶಂಕರ್, ದಲಿತ ಪರ ಸಂಘಟನೆಗಳಿಂದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಕೃಷ್ಣಪ್ಪ ಬಣದಿಂದ ಬಿವಿ ಶ್ರೀನಿವಾಸ್, ಸಮತಾ ಸೈನಿಕ ದಳದ ಗುಡಿಬಂಡೆ ಮಂಜುನಾಥ್, ಕೇಶವ ಮೂರ್ತಿ, ಗಂಗಪ್ಪ, ನವೀನ್ ಕುಮಾರ್, ಉಮಾದೇವಿ ಮಂಜುನಾಥ್ ಮುಂತಾದವರು ಭಾಗವಹಿಸಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಇ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಕೋಲಾರ ಚಿಕ್ಕಬಳ್ಳಾಪುರ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಬ್ಯಾಲಹಳ್ಳಿ ಗೋವಿಂದ ಗೌಡರು ರೈತರಿಗೆ ಸಾಲ ನೀಡುವ ವಿಚಾರದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಅಕ್ರಮಗಳನ್ನು ಎಸಗಿದ್ದು ಅವರ ವಿರುದ್ಧ ಸಿಬಿಐ ತನಿಖೆ ಆಗಬೇಕು, ಡಿಸಿಸಿ ಬ್ಯಾಂಕ್ ಅನ್ನು ಸೂಪರ್ ಸೀಡ್ ಮಾಡಬೇಕೆಂದು ಮಾಜಿ ಶಾಸಕ ವೈ ಸಂಪಂಗಿ ಆಗ್ರಹಿಸಿದ್ದಾರೆ. ಕೋಲಾರ ಚಿಕ್ಕಬಳ್ಳಾಪುರ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಬ್ಯಾಲಹಳ್ಳಿ ಗೋವಿಂದ ಗೌಡರು ರೈತರಿಗೆ ಸಾಲ ನೀಡುವ ವಿಚಾರದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಅಕ್ರಮಗಳನ್ನು ಎಸಗಿದ್ದಾರೆ. ಆ ಬಗ್ಗೆ ಸಮಗ್ರ ತನಿಖೆ ನಡೆಸಿ ಆಡಳಿತ ಮಂಡಳಿಯನ್ನು ವಜಾಗೊಳಿಸಬೇಕು, ಬ್ಯಾಂಕ್ ಅನ್ನು ಸೂಪರ್ ಸೀಡ್ ಮಾಡಬೇಕೆಂದು ಮಾಜಿ ಶಾಸಕ ವೈ ಸಂಪಂಗಿ ಆಗ್ರಹ ಮಾಡಿದ್ದಾರೆ. ಕೋಲಾರ ನಗರದ ಡಿಸಿಸಿ ಬ್ಯಾಂಕ್ ಮುಂಭಾಗ ತಮ್ಮ ಅಪಾರ ಬೆಂಬಲಿಗರೊಂದಿಗೆ ಬ್ಯಾಂಕ್ಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದರು. ಡಿಸಿಸಿ ಬ್ಯಾಂಕಿನಲ್ಲಿ ರೈತರಿಗೆ ಅನ್ಯಾಯ ಮಾಡಿ ಕೋಟಿ ಕೋಟಿ ಲೂಟಿ ಮಾಡುತ್ತಿರುವ ಅಧ್ಯಕ್ಷ ಬ್ಯಾಲಹಳ್ಳಿ ಗೋವಿಂದಗೌಡ ನೇತೃತ್ವದಲ್ಲಿ ನಡೆದಿರುವ ಅಕ್ರಮಗಳ ಬಗ್ಗೆ ಕೂಡಲೇ ಸಿಬಿಐ ತನಿಖೆ ಆಗಬೇಕು, ಡಿಸಿಸಿ ಬ್ಯಾಂಕ್ ನಿರ್ದೇಶಕರೂ ಆಗಿರುವ ಕೆಜಿಎಫ್ ಶಾಸಕಿ ರೂಪಾ ಶಶಿಧರ್ ಕೂಡ ಈ ಅಕ್ರಮಗಳಲ್ಲಿ ಭಾಗಿಯಾಗಿದ್ದಾರೆ, ಆದ್ದರಿಂದ ಅವರ ವಿರುದ್ಧವೂ ತನಿಖೆಯಾಗಬೇಕು ಅಂತ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರು. ನಮ್ಮ ಕ್ಷೇತ್ರದ ಶಾಸಕರು ಈ ರೀತಿ ಅಭಿನಯ ಮಾಡ್ತಾರಲ್ಲ ಅಂತ ಹೇಳಿ ಬಹಳ ಖುಷಿ ಆಯ್ತು ನಮಗೆ. ದುರ್ದೈವ, ನಮ್ಮ ಕ್ಷೇತ್ರದ ಜನರಿಗೆ ವಂಚನೆ, ಮೋಸ, ದ್ರೋಹ ಇವೆಲ್ಲ ಮಾಡಿಬಿಟ್ಟಿದ್ದಾರೆ. ನಿಮ್ಗೆ ಗೊತ್ತಿರ್ಬೋದು, ಈ ಡಿಸಿಸಿ ಬ್ಯಾಂಕಿನ ಅಧ್ಯಕ್ಷರಾದಂತ ಗೋವಿಂದ ಗೌಡರು ನನ್ನ ಶಾಸಕರು ನಮ್ಮವರು ಗೆಲ್ಲಬೇಕಂತೇಳಿ ಈ ಡಿಸಿಸಿ ಬ್ಯಾಂಕ್ ನಲ್ಲಿರ್ತಕ್ಕಂಥ ದುಡ್ಡನ್ನೆಲ್ಲ ಡ್ರಾ ಮಾಡ್ಕೊಂಡ್ಬಂದು ದೇವಸ್ಥಾನಗಳ ಮುಂದೆ ನಿಟ್ಟು ಹೆಣ್ಮಕ್ಳನ್ನ ಕರೆದು ಎರಡೂ ಕೆನ್ನೆಗೆ ಅರಿಶಿನ ಕುಂಕುಮ ಇಟ್ಟು ತಲೆಗೆ ಹೂ ಮುಡಿಸಿ ಮಡಿಲಲ್ಲಿ ದುಡ್ಡಾಕಿ ನೀವು ಪ್ರಮಾಣ ಮಾಡಿ ದೇವಸ್ಥಾನ ಮುಂದೆ ಈ ದುಡ್ಡು ನಾನು ಕೊಡ್ತಾ ಇದ್ದೀನಿ, ನೀವು ನನಗೆ ಓಟ್ ಹಾಕಿ ಗೆದ್ದು ಬಂದ್ರೆ ಈ ಹಣ ನಾನು ಮನ್ನಾ ಮಾಡ್ತೀನಿ ಅಂತ ಹೇಳಿದಂತವರು ಈ ಡಿಸಿಸಿ ಮಾರ್ಗದರ್ಶನದಲ್ಲಿ ಹೋಗಿ. ಇನ್ನು ಡಿಸಿಸಿ ಬ್ಯಾಂಕ್ ಮಾಜಿ ಅಧ್ಯಕ್ಷ ಹನುಮೇಗೌಡ ಮಾತನಾಡಿ, ನಾನು ಕೂಡ 35 ವರ್ಷಗಳಿಂದ ಬ್ಯಾಂಕ್ ಬೆಳವಣಿಗೆಯಲ್ಲಿ ಕೆಲಸ ಮಾಡಿದ್ದೇನೆ. 2004 ತೀವ್ರ ಬರಗಾಲ ಬಂದ ಕಾರಣ ಬ್ಯಾಂಕ್ ಸಾಲ ವಸೂಲಿ ಮಾಡುವಲ್ಲಿ ಕಷ್ಟ ಅನುಭವಿಸುವಂತಾಯಿತು. ಹಾಗಾಗಿ ಆಡಳಿತಾಧಿಕಾರಿಯನ್ನು ನೇಮಿಸಲಾಯಿತು. ತದನಂತರ 2014 ನರೇಂದ್ರ ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ದೇಶಾದ್ಯಂತ ಸ್ತ್ರೀಶಕ್ತಿ ಸಂಘಗಳಿಗೆ ಸಾಲ ನೀಡಲು ನಬಾರ್ಡ್ನಿಂದ ಹಣ ಬಿಡುಗಡೆ ಮಾಡಲಾಯಿತು. ಆ ಹಣವನ್ನು ಮಹಿಳಾ ಸಂಘಗಳಿಗೆ ನೀಡುವಾಗ ತಮ್ಮ ಸ್ವಂತ ಹಣದಂತೆ ಏಕಪಕ್ಷೀಯವಾಗಿ ನೀಡುತ್ತಾ ಅಪಾರ ಪ್ರಮಾಣದ ಭ್ರಷ್ಟಾಚಾರ ನಡೆಸುತ್ತಿದ್ದಾರೆ ಹಾಲಿ ಅಧ್ಯಕ್ಷ ಗೋವಿಂದೇಗೌಡರು ಎಂದು ಆರೋಪ ಮಾಡಿದರು. ಇಷ್ಟೇ ಅಲ್ಲದೆ ಕೆಜಿಎಫ್ ಶಾಸಕಿ ರೂಪಾ ಶಶಿಧರ್ ಅವರು ಬ್ಯಾಲಹಳ್ಳಿ ಗೋವಿಂದಗೌಡರ ಅಕ್ರಮಗಳಲ್ಲಿ ಭಾಗಿಯಾಗಿದ್ದಾರೆ. ಅವರು ಕೇಂದ್ರ ಸರ್ಕಾರದ ಹಣವನ್ನು ಮಹಿಳಾ ಸಂಘಗಳಿಗೆ ನೀಡುವಾಗ ತಮ್ಮ ಸ್ವಂತ ನಿಧಿಯಂತೆ ಆಣೆ ಪ್ರಮಾಣ ಮಾಡಿಸಿಕೊಂಡು ಸಾಲ ನೀಡುತ್ತಿರುವುದು ಗಮನಕ್ಕೆ ಬಂದಿದೆ. ಅಲ್ಲದೆ ಸಾಲ ನೀಡುವ ಸಭೆಗಳಲ್ಲಿ ಹಾಲಿ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರ ಬಗ್ಗೆ ಅವಹೇಳನಕಾರಿಯಾಗಿ ನಿಂದಿಸಲಾಗಿದ್ದು, ಗೋವಿಂದೇಗೌಡರು ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರ ಜಾತಿ ಹೆಸರಿನಲ್ಲಿ ನಿಂದಿಸಿರುವುದು ಅಕ್ಷಮ್ಯ ಅಪರಾಧವಾಗಿದೆ. ಈ ಹೇಳಿಕೆಗೆ ಶಾಸಕರು ಸಹ ಬೆಂಬಲಕ್ಕೆ ನಿಂತಿದ್ದಾರೆ ಎಂದು ಆರೋಪ ಮಾಡಿದರು. ಇನ್ನು ಈ ಬಗ್ಗೆ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಬ್ಯಾಲಹಳ್ಳಿ ಗೋವಿಂದೇಗೌಡ ಪ್ರತಿಕ್ರಿಯಿಸಿ, ಮಾಜಿ ಶಾಸಕರು ಡಿಸಿಸಿ ಬ್ಯಾಂಕ್ ಆಡಳಿತ ಮಂಡಳಿ ಅಕ್ರಮಗಳ ಬಗ್ಗೆ ಆರೋಪ ಮಾಡುವ ಬದಲು ತಮ್ಮ ಮೇಲಿರುವ ಭ್ರಷ್ಟಾಚಾರದ ಆರೋಪವನ್ನು ನಿರ್ದೋಷಿ ಎಂದು ಸಾಬೀತುಪಡಿಸಿದ ನಂತರ ಬೇರೆಯವರ ಮೇಲೆ ಆರೋಪ ಮಾಡಲಿ ಎಂದು ತಿರುಗೇಟು ನೀಡಿದ್ದಾರೆ. ಮಾಜಿ ಶಾಸಕರಾದ ಸಂಪಂಗಿ ಇರೋರು, ಅವ್ರ ಜೊತೆಯಲ್ಲಿ ನಮ್ಮ ಬ್ಯಾಂಕಿನ ಮಾಜಿ ನಿರ್ದೇಶಕರಾದ ಹನುಮೇಗೌಡರವರು ಜೊತೆ ಪತ್ರಿಕಾಗೋಷ್ಠಿ ಏನು ನಮ್ಮ ಬ್ಯಾಂಕ್ ಮುಂದೆ ಪ್ರತಿಭಟನೆ ಮಾಡಿದ್ದಾರೆ. ಅವ್ರನ್ನ ಕೇಳೋದು ಇಷ್ಟೇ, ನಾನು ಸಂಪಂಗಿ ಇರೋರು ಶಾಸಕರಾಗಿದ್ದಂಥ ಸಂದರ್ಭದಲ್ಲಿ ವಿಧಾನ ನಮ್ಮ ರಾಜ್ಯದ ಶಕ್ತಿ ಸೌಧ, ಬಡವರ ಪಾಲಿಗೆ ದೇವಸ್ಥಾನ ಅದು,
ಅಲ್ಲಿ ಇವರು ಲಂಚಗುಳಿ ಪ್ರಕರಣದಲ್ಲಿ ಸಿಕ್ಕಾಕೊಂಡ್ಬಿಡ್ತಾರೆ, ನೇರವಾಗಿ ಸಿಕ್ಕಾಕೊಳ್ತಾರೆ. ಏನೋ ಶಾಸಕರ ಭವನದಲ್ಲಿ ನೇರವಾಗಿ ಅಲ್ಲಿಂದಾನೇ ಜೈಲಿಗೆ ಕರ್ಕೊಂಡು ಹೋಗ್ತಾರೆ. ಅದಾದ ನಂತರ ಅದು ಕೇಸ್ ಮುಗಿತದೆ, ಅವ್ರಿಗೆ ಶಿಕ್ಷೆ ಅಂತೇಳಿ ಅವ್ರ ಅಪರಾಧಿ ಅಂತೇಳಿ ಪ್ರಕಟಣೆ ಮಾಡ್ತಾರೆ. ಆಮೇಲೆ ಹೈಕೋರ್ಟಲ್ಲಿ ಅವ್ರು ಇದಕ್ಕೇನು ಶಿಕ್ಷೆ ಜಾರಿ ಆಗಿದೆ ಅದಕ್ಕೆ ತಡೆ ಆಗ್ಬಿಟ್ಟಿದೆ, ಏನೋ ಅಮಾನತ್ ಇಟ್ಕೊಂಡಿದ್ದಾರೆ. ನಾನು ಇಷ್ಟೇ ಸಂಪಂಗಿರೋರನ್ನ ಕೇಳೋದು, ನಾವು ಭ್ರಷ್ಟರೋ ಇಲ್ವೋ ತೀರ್ಮಾನ ಆಗ್ತದೆ ಮುಂದಿನ ದಿನಗಳಲ್ಲಿ. ನಾವು ಮಾಡಿದರೆ ನಾವು ಉಪ್ಪು ತಿಂದೋ ನೀರು ಕುಡಿದೇ ಕುಡಿತೀವಿ. ತಾವೀಗ ಕಳಂಕ ಹೊತ್ಕೊಂಡ್ಬಿಟ್ಟಿದ್ದೀರಿ, ನೀವು ಕಳಂಕಿತರು, ನೀವು ಭ್ರಷ್ಟರು. ಇಡೀ ರಾಜ್ಯಕ್ಕೆ ನಮ್ಮ ಇದಕ್ಕೆ ರಾಜ್ಯಕ್ಕೆ ಹಾಗೂ ನಮ್ಮ ಜಿಲ್ಲೆಗೆ ಹಾಗೂ ನಿಮ್ಮ ಕ್ಷೇತ್ರಕ್ಕೆ ಕಳಂಕ ತಂದಿರೋಂಥ ವ್ಯಕ್ತಿ ನೀವು. ಯಾನಕ್ಕೆ ಸ್ವಾಮಿ ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತೀರಿ? ನೀವು ಮೊದಲು ನಿಮ್ಮ ಕಳಂಕ ನಿವಾರಣೆ ಮಾಡ್ಕೊಂಬಿಡಿ. ಕಳಂಕ ಮುಕ್ತ ಆಗಿ ಬಂದು ಯಾರ ಮೇಲಾಗದು ಆರೋಪ ಮಾಡಿ. ಸುಮ್ಮ ಸುಮ್ಮನೆ ನೀವೇ ದೊಡ್ಡ ಕಳಂಕಿತರು. ನೀವು ಸುಮ್ಮನೆ ನಿಮ್ಮ ಬಾಯಿ ಚಾಪಲಕ್ಕೋಸ್ಕರ ದಯವಿಟ್ಟು ಮಾತಾಡಬೇಡಿ. ಒಟ್ಟಾರೆ ಡಿಸಿಸಿ ಬ್ಯಾಂಕ್ ಆಡಳಿತ ಮಂಡಳಿಯ ಮೇಲಿನ ಪರ ವಿರೋಧದ ಹೋರಾಟಗಳು ಹನುಮಂತನ ಬಾಲದಂತೆ ದಿನೇ ದಿನೇ ಬೆಳೆದುಕೊಂಡು ಹೋಗುತ್ತಿದ್ದು ಸಾರ್ವಜನಿಕರಿಗೆ ಬ್ಯಾಂಕ್ ಬಗ್ಗೆ ತಪ್ಪು ಕಲ್ಪನೆಯನ್ನು ಹುಟ್ಟುಹಾಕುತ್ತಿದೆಯಾ ಎಂಬ ಅನುಮಾನ ಒಂದೆಡೆಯಾದರೆ, ಈ ರೀತಿಯ ಪರಸ್ಪರ ಕೆಸರೆರಚಾಟದಿಂದ ಬ್ಯಾಂಕ್ನ ಅಭಿವೃದ್ಧಿಗೆ ಆಗುವ ಲಾಭವೇನು, ಜನರಿಗೆ ಆಗುವ ಪ್ರಯೋಜನವೇನು ಎಂಬ ಪ್ರಶ್ನೆ ಸಾರ್ವಜನಿಕರಲ್ಲಿ ಹರಿದಾಡುತ್ತಿದೆ. ಸಿ ವಿ ನಾಗರಾಜ್, ಇ ನ್ಯೂಸ್ ಟಿವಿ, ಕೋಲಾರ. ಹಲವು ವರ್ಷಗಳಿಂದ ಜನಾಡಳಿತವಿಲ್ಲದೆ ಸೊರಗಿದ್ದ ದೊಡ್ಡಬಳ್ಳಾಪುರ ನಗರಸಭೆಗೆ ಅಧಿಕೃತವಾಗಿ ಜನಪ್ರತಿನಿಧಿಗಳ ಆಡಳಿತ ಅಸ್ತಿತ್ವಕ್ಕೆ ಬಂದಿದೆ. ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಗೆ ಅಂತಿಮ ತೆರೆ ಬಿದ್ದಿದ್ದು ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿಯ ಆಡಳಿತ ಅಸ್ತಿತ್ವಕ್ಕೆ ಬಂದಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ನಗರಸಭೆಯಲ್ಲಿ ಬಿಜೆಪಿ ಜೆಡಿಎಸ್ ಪಕ್ಷಗಳು ಮೈತ್ರಿ ಮಾಡಿಕೊಂಡು ಅಧಿಕಾರದ ಚುಕ್ಕಾಣಿ ಹಿಡಿದಿವೆ. ಕಾಂಗ್ರೆಸ್ ಶಾಸಕರನ್ನ ಹೊಂದಿರುವ ಈ ದೊಡ್ಡಬಳ್ಳಾಪುರ ಕ್ಷೇತ್ರದಲ್ಲಿ ಮತ್ತೊಮ್ಮೆ ಅಧಿಕಾರ ಪಡೆಯಲು ಕಾಂಗ್ರೆಸ್ ನಾಯಕರು ಹೆಚ್ಚಿನ ಆಸಕ್ತಿ ತೋರಿಸದ ಹಿನ್ನೆಲೆಯಲ್ಲಿ ಉಳಿದ ಎರಡು ಪಕ್ಷಗಳು ಮೈತ್ರಿಯನ್ನು ನಿರಾಯಾಸವಾಗಿ ಮಾಡಿಕೊಂಡು ಅಧಿಕಾರವನ್ನು ಹೊಂದಿವೆ. ಮಂಗಳವಾರ ನಡೆದ ಚುನಾವಣೆ ಪ್ರಕ್ರಿಯೆಯಲ್ಲಿ ಅಧ್ಯಕ್ಷರಾಗಿ ಬಿಜೆಪಿಯ ಎಸ್ ಸುಧಾರಾಣಿ ಆಯ್ಕೆಯಾದರು. ಉಪಾಧ್ಯಕ್ಷೆಯಾಗಿ ಜೆಡಿಎಸ್ನ ಫರ್ಹಾನ್ ತಾಜ್ ಆಯ್ಕೆಯಾದರು. ನಗರಸಭೆಯಲ್ಲಿ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಬಿಜೆಪಿಯಿಂದ ಸ್ಪರ್ಧಿಸಿದ ಸುಧಾರಾಣಿ ಅವರಿಗೆ ಬಿಜೆಪಿ ಹಾಗೂ ಜೆಡಿಎಸ್ ಸದಸ್ಯರು, ಇಬ್ಬರು ಪಕ್ಷೇತರರು ಹಾಗೂ ಒಬ್ಬ ಸಂಸದರ ಮತ ಸೇರಿ 22 ಮತಗಳು ಬಂದು ಅಧ್ಯಕ್ಷರಾಗಿ ಆಯ್ಕೆಯಾದರು. ಕಾಂಗ್ರೆಸ್ನಿಂದ ಸ್ಪರ್ಧಿಸಿದ ಎಸ್ ನಾಗವೇಣಿ ಪರ 9 ಕಾಂಗ್ರೆಸ್ ಸದಸ್ಯರು, ಒಬ್ಬ ಪಕ್ಷೇತರರು ಮತ್ತು ಶಾಸಕರ ಮತ ಸೇರಿ 11 ಮತ ಪಡೆದು ಸೋಲನುಭವಿಸಿದರು. ಇನ್ನು ಜೆಡಿಎಸ್ನಿಂದ ಉಪಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ ಫರ್ಹಾನ್ ತಾಜ್ಗೆ 22 ಮತಗಳು ಲಭಿಸಿ ಜಯ ಗಳಿಸಿದರು. ಸಂಸದರು ಹಾಗೂ ಶಾಸಕರು ಮತ್ತು ನಾಮಿನಿ ಸದಸ್ಯರನ್ನು ಹೊರತುಪಡಿಸಿ 31 ಸದಸ್ಯರನ್ನು ಹೊಂದಿರುವ ನಗರಸಭೆಯಲ್ಲಿ ಯಾವುದೇ ಪಕ್ಷಕ್ಕೂ ಸ್ಪಷ್ಟ ಬಹುಮತ ಬರದೆ ಅತಂತ್ರವಾಗಿತ್ತು. ಬಿಜೆಪಿ 12, ಕಾಂಗ್ರೆಸ್ 9, ಜೆಡಿಎಸ್ 7 ಹಾಗೂ 3 ಜನ ಪಕ್ಷೇತರ ಸದಸ್ಯರು ಆಯ್ಕೆಯಾಗಿದ್ದರು. ಬಿಜೆಪಿ ಜೆಡಿಎಸ್ ಮೈತ್ರಿ ಹಿನ್ನೆಲೆಯಲ್ಲಿ ಬಿಜೆಪಿಯು ಅಧ್ಯಕ್ಷ ಸ್ಥಾನವನ್ನು ತನ್ನಲ್ಲೇ ಉಳಿಸಿಕೊಂಡು ಉಪಾಧ್ಯಕ್ಷ ಹಾಗೂ 3 ನಾಮಿನಿ ಸದಸ್ಯರನ್ನು ಆಯ್ಕೆ ಮಾಡುವ ಅಧಿಕಾರವನ್ನು ಜೆಡಿಎಸ್ಗೆ ಬಿಟ್ಟುಕೊಟ್ಟಿದೆ. ಅಲ್ಲದೆ ಸ್ಥಾಯಿ ಸಮಿತಿಗಳು ಜೆಡಿಎಸ್ ನಾಯಕರ ಪಾಲಾಗಿದ್ದು ಬಿಜೆಪಿ ಕೇವಲ 1 ಅಧ್ಯಕ್ಷ ಸ್ಥಾನ ಮತ್ತು 1 ನಾಮಿನಿ ಸದಸ್ಯತ್ವಕ್ಕೆ ತೃಪ್ತಿಪಟ್ಟುಕೊಂಡಿದೆ. ಮೊದಲ 2.5 ವರ್ಷ ಬಿಜೆಪಿಗೆ ಅಧ್ಯಕ್ಷ ಸ್ಥಾನ ಲಭಿಸಲಿದ್ದು ನಂತರದ 2.5 ವರ್ಷಗಳನ್ನು ಜೆಡಿಎಸ್ಗೆ ಬಿಟ್ಟುಕೊಡಬೇಕಿದೆ. ನೂತನ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ವೇಳೆ ಸಚಿವರಾದ ಆರ್ ಅಶೋಕ್ ಮತ್ತು ಎಂಟಿಬಿ ನಾಗರಾಜ್ ಭಾಗವಹಿಸಿದ್ದರು. ವಿಧಾನ ಪರಿಷತ್ ಸದಸ್ಯ ರಮೇಶ್ಗೌಡ, ದೊಡ್ಡಬಳ್ಳಾಪುರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ದಿಟ್ಟೂರು ಜಯಣ್ಣ ಮುಂತಾದವರು ಅಭಿನಂದಿಸಿದರು. ರಾಘವೇಂದ್ರ, ಇ ನ್ಯೂಸ್ ಟಿವಿ, ದೊಡ್ಡಬಳ್ಳಾಪುರ. ತಾಲೂಕಿನ ತಿರುಮಣಿ ಮತ್ತು ಸೋಮೇನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಆಹಾರ ಕಿಟ್ ವಿತರಣೆ ಮಾಡಿದರು. ಗುಡಿಬಂಡೆ ತಾಲೂಕಿನ ತಿರುಮಣಿ ಮತ್ತು ಸೋಮೇನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಆಹಾರ ಕಿಟ್ ವಿತರಣೆ ಮಾಡಿದರು. ಆಹಾರ ಕಿಟ್ ವಿತರಣೆ ಮಾಡಿ ನಂತರ ಮಾತನಾಡಿದ ಅವರು, ನಾನು ಸಂಪಾದನೆ ಮಾಡಿದ ಹಣದಲ್ಲಿ ಅರ್ಧ ಪಾಲು ಆದಾಯವನ್ನು ಬಡವರ ಸೇವೆಗೆ ಮೀಸಲಿಟ್ಟಿದ್ದು, ಸುಮಾರು ವರ್ಷಗಳಿಂದ ಕ್ಷೇತ್ರದಲ್ಲಿ ಉಚಿತ ಮದುವೆಗಳನ್ನು ಮಾಡ್ತಾ ಇದ್ದು, ಮದುವೆ ಸಮಯದಲ್ಲಿ ಪ್ರತಿ ವಧುವಿಗೆ ಒಂದು ಸಿಂಹಸು ಕೊಡುತ್ತಾ ಬರುತ್ತಿದ್ದು, ಅದರ ಜೊತೆಯಲ್ಲಿ ಯಾರಿಗೆ ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆಯಾದರೂ ಅವರಿಗೆ ನನ್ನ ಸ್ವಂತ ಖರ್ಚಿನಲ್ಲಿ ಉಚಿತ ಚಿಕಿತ್ಸೆ ಕೊಡಿಸುತ್ತಿದ್ದೇನೆ. ನಾನು ಆದಾಯ ಮಾಡಬೇಕೆಂದರೆ ಶಾಸಕನಾಗಬೇಕಾಗಿಲ್ಲ, ನನಗೆ ನನ್ನದೇ ಆದ ವ್ಯವಹಾರ ಇದೆ. ನಾನು ಜನರ ಸೇವೆಗಾಗಿ ಬಂದಿದ್ದೇನೆ. ಯಾವ ಪಕ್ಷದವರೇ ಆಗಲಿ, ಯಾರೇ ಆಗಲಿ, ಕಷ್ಟ ಎಂದು ನನ್ನ ಬಳಿ ಬಂದರೆ ಅವರಿಗೆ ನನ್ನಿಂದಾದ ಸಹಾಯ ಮಾಡ್ತಾ ಇದ್ದೇನೆ. ಇದು ತಾಲೂಕಿನ ಜನತೆಗೆ ಗೊತ್ತು, ನಾನು ಹೇಳಿಕೊಳ್ಳುವ ಅವಶ್ಯಕತೆ ಇಲ್ಲ ಎಂದರು. ತಿರುಗಿ ನೀವಂತ ಅಡಿಗಿರಿ ಈ ಸೋಮೇನ ಚಿತ್ರಾವತಿ ಚೆಕ್ ಡ್ಯಾಮ್ ಕಾಲಟ ಕೋಟಿ ರೂಪಾಯಿ ನಡೆಸಿ ಆ ಚೆಕ್ ಡ್ಯಾಮ್ ಚೇಪಿಸ್ ಈ ಐಮಾಕ್ಸ್ ಲೈಟ್ ಕಾಲಂಡೀಡ ಮುಗಿತ್ಗಾದ್ರು ಗಾದ
మీరు అడిగినవంత ఆల్మోస్ట్ చేపించిస్తాము. ఇంకా చేపించేట వరకు ఇంకా చాలా ఉన్నాయి, అన్ని చేపించేట కార్యక్రమాలు చేస్తామని చెప్తా. ಇನ್ನು ಇದೇ ವೇಳೆ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಸೋಮೇನಹಳ್ಳಿಯಲ್ಲಿ ವಿತರಣೆ ಮಾಡ್ತಾ ಇದ್ದ ಆಹಾರ ಕಿಟ್ ಅನ್ನು ಪಡೆಯಲು ಬಂದಿದ್ದ ಸೋಮೇನಹಳ್ಳಿ ಗ್ರಾಮದ 65 ವರ್ಷದ ಸಂಪಂಗಮ್ಮ ಸ್ಥಳದಲ್ಲೇ ಕುಸಿದು ಬಿದ್ದಿದ್ದರು. ತಕ್ಷಣ ಆಶಾ ಕಾರ್ಯಕರ್ತರು ಪ್ರಥಮ ಚಿಕಿತ್ಸೆಯನ್ನ ನೀಡಿದ್ರು, ಆದರೂ ಸಹ ಆಕೆ ಉಸಿರಾಡಲಿಲ್ಲ. ಕುಸಿದು ಬಿದ್ದಾಗಲೇ ವೃದ್ಧೆ ಮೃತಪಟ್ಟಿದ್ದಾರೆ ಎಂದು ವೈದ್ಯರು ತಿಳಿಸಿದರು. ಮೃತ ಸಂಪಂಗಮ್ಮಗೆ 4 ಜನ ಗಂಡು ಮಕ್ಕಳಿದ್ದಾರೆ, ನಾವು ಸ್ಥಿತಿವಂತರಾಗಿದ್ದೇವೆ, ನಮಗೆ ಯಾವುದೇ ದಿನಸಿ ಕಿಟ್ ಬೇಡ ಎಂದು ವೃದ್ಧೆಗೆ ಮನೆಯಲ್ಲೇ ತಿಳಿಸಿದರೂ ಸಹ ಆ ವೃದ್ಧೆ ಆಹಾರ ಕಿಟ್ನ ಟೋಕನ್ ಪಡೆದುಕೊಂಡು ಹೋಗಿ ಸೋಮೇನಹಳ್ಳಿಯ ಆಟೋ ನಿಲ್ದಾಣದ ಬಳಿ ಕುಸಿದು ಬಿದ್ದು ಮೃತಪಟ್ಟಿದ್ದಾರೆ ಎನ್ನಲಾಗಿದೆ. ವಿಷಯ ತಿಳಿದ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಮೃತ ಸಂಪಂಗಮ್ಮ ಮನೆಗೆ ಭೇಟಿ ನೀಡಿ ಸಾಂತ್ವನ ಹೇಳಿದ್ದಾರೆ. ಕಾರ್ಯಕ್ರಮದಲ್ಲಿ ತಿರುಮಾಣಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಇಂದಿರಾ ಅಶ್ವಥ್ ರೆಡ್ಡಿ, ಉಪಾಧ್ಯಕ್ಷೆ ಮಮತಾ ಮಂಜುನಾಥ್, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಎಂ ವಿ ಕೃಷ್ಣಪ್ಪ ಮುಂತಾದವರು ಭಾಗವಹಿಸಿದ್ದರು. ಬಿ ಮಂಜುನಾಥ್, ಈ ನ್ಯೂಸ್ ಟಿವಿ, ಗುಡಿಬಂಡೆ. ಇದೇ ತಿಂಗಳ 26ರಂದು ತೆರೆ ಕಾಣಲಿರುವ ಬಜರಂಗಿ 2 ಚಲನಚಿತ್ರ ಯಶಸ್ವಿಯಾಗಲೆಂದು ಶಿವರಾಜ್ಕುಮಾರ್ ಅಭಿಮಾನಿಗಳ ಸಂಘದ ವತಿಯಿಂದ ಆಂಜನೇಯ ಸ್ವಾಮಿಗೆ ವಿಶೇಷ ಪೂಜೆ ನಡೆಯಿತು. ಬಂಗಾರಪೇಟೆ ಪಟ್ಟಣದ ಗಾಂಧಿನಗರದ ಆಂಜನೇಯ ಸ್ವಾಮಿ ದೇವಾಲಯದ ಮುಂದೆ ಬಜರಂಗಿ 2 ಚಲನಚಿತ್ರ ಯಶಸ್ವಿಯಾಗಲೆಂದು ಡಾಕ್ಟರ್ ರಾಜ್ಕುಮಾರ್ ಮತ್ತು ಶಿವರಾಜ್ಕುಮಾರ್ ಹಾಗೂ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ವತಿಯಿಂದ ಆಂಜನೇಯ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಸಂಘದ ಮುಖಂಡ ಕಣಿಂಬೆಲೆ ರಾಮಪ್ರಸಾದ್ ಮಾತನಾಡಿ, ಭರ್ಜರಿಯಾಗಿ ತೆರೆ ಕಾಣಲಿರುವ ಬಹು ನಿರೀಕ್ಷಿತ ಬಜರಂಗಿ 2 ಶಿವರಾಜ್ಕುಮಾರ್ ಅಭಿನಯದ ಚಲನಚಿತ್ರ ರಾಜ್ಯದಾದ್ಯಂತ ಬಿಡುಗಡೆಯಾಗಲಿದ್ದು ಈ ಚಿತ್ರ ಸುಂದರವಾಗಿ ಮೂಡಿಬಂದಿದೆ. ಈ ಚಿತ್ರ ಉತ್ತಮ ಪ್ರದರ್ಶನಗೊಂಡು ಸೂಪರ್ ಹಿಟ್ ಚಲನಚಿತ್ರವಾಗಲಿದೆ ಎಂದು ವಿಶೇಷ ಪೂಜೆ ಮಾಡಿಸಿದ್ದೇವೆ ಎಂದರು. ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಸಂಘಗಳ ಒಕ್ಕೂಟ, ಅಖಿಲ ಕರ್ನಾಟಕ ಡಾಕ್ಟರ್ ಶಿವರಾಜ್ಕುಮಾರ್ ಅಭಿಮಾನಿಗಳ ಸಂಘ ಮತ್ತು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ವತಿಯಿಂದ ದಿನಾಂಕ 29ರಂದು ಬಿಡುಗಡೆಯಾಗಲಿರುವ ಕನ್ನಡ ಚಿತ್ರರಂಗದ ಬಹು ನಿರೀಕ್ಷಿತ ಚಿತ್ರ ಬಜರಂಗಿ 2 ಚಿತ್ರವು ರಾಜ್ಯಾದ್ಯಂತ ಯಶಸ್ವಿಯಾಗಲೆಂದು ಇಂದು ನಮ್ಮ ಸಂಘದ ವತಿಯಿಂದ ಬಂಗಾರಪೇಟೆಯ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿ ಬಜರಂಗಿ 2 ಚಿತ್ರವು ಯಶಸ್ವಿಯಾಗಲೆಂದು ಈ ಮೂಲಕ ಶುಭ ಕೋರುತ್ತೇವೆ. ಕೆ ರಾಮೂರ್ತಿ, ಇ ನ್ಯೂಸ್ ಟಿವಿ, ಬಂಗಾರಪೇಟೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿಯೇ ಅತೀ ಹೆಚ್ಚು ನೀರು ಸಂಗ್ರಹದ ಸಾಮರ್ಥ್ಯವಿರುವ ಶಿಡ್ಲಘಟ್ಟ ತಾಲೂಕಿನ ಎಸ್ ದೇವಗಾನಹಳ್ಳಿಯ ರಾಮಸಮುದ್ರ ಕೆರೆಯ ಕೋಡಿ ಹರಿದಿದ್ದು ಪ್ರವಾಸಿಗರು ಕೋಡಿ ನೀರಿಗೆ ಮೈಯೊಡ್ಡಿ ಸ್ನೇಹಿತರು ಮಕ್ಕಳು ಮರಿಯೊಂದಿಗೆ ಸೆಲ್ಫಿ ತೆಗೆದುಕೊಂಡು ಸಂಭ್ರಮಿಸಿದರು. ಶಿಡ್ಲಘಟ್ಟ ತಾಲೂಕು ಎಸ್ ದೇವಗಾನಹಳ್ಳಿಯ ಬಳಿ ಇರುವ ರಾಮಸಮುದ್ರ ಕೆರೆಯು ಶಿಡ್ಲಘಟ್ಟ ಚಿಕ್ಕಬಳ್ಳಾಪುರ ಹಾಗೂ ಗುಡಿಬಂಡೆಯ ಗಡಿಗಳನ್ನು ಹಂಚಿಕೊಂಡ ನೋಡಲು ಭಾರತದ ನಕ್ಷೆಯಂತೆ ಕಾಣುವ 2200 ಎಕರೆಯಷ್ಟು ವಿಶಾಲವಾದ ಕೆರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿಯೇ ಅತಿ ಹೆಚ್ಚು ನೀರು ಸಂಗ್ರಹಿಸುವ ಸಾಮರ್ಥ್ಯವಿರುವ ಮೊದಲ ಕೆರೆ ಇದಾಗಿದ್ದು ಇದೀಗ ಕೋಡಿ ಹರಿದಿದೆ. 1894ರಲ್ಲಿ ಮೈಸೂರಿನ ಜಯಚಾಮರಾಜೇಂದ್ರ ಒಡೆಯರ್ ಕಾಲದಲ್ಲಿ ದಿವಾನರಾಗಿದ್ದ ಶೇಷಾದ್ರಿ ಅಯ್ಯಂಗರ್ ಕಾಲದಲ್ಲಿ ನಿರ್ಮಾಣವಾದ ಈ ಕೆರೆಯು 2200 ಎಕರೆಯಷ್ಟು ವಿಶಾಲವಾಗಿದ್ದರೂ 557 ಎಕರೆಯಷ್ಟು ನೀರು ಸಂಗ್ರಹ ಆಗಲಿದೆ. ಇಲ್ಲಿಂದ ಕೋಡಿ ಹರಿದ ನೀರು ಚಿತ್ರಾವತಿಯ ಪರಗೋಡಿ ಡ್ಯಾಂ ಸೇರಿ ಅಲ್ಲಿಂದ ಆಂಧ್ರದ ಬುಕ್ಕಾಪಟ್ಟಣಂ ಕೆರೆಗೆ ಹರಿಯಲಿದೆ. ಕೆರೆ ನಿರ್ಮಾಣವಾಗಿದ್ದಾಗಿನಿಂದಲೂ ಒಂದೇ ಒಂದು ಬಾರಿ ನೀರು ಬತ್ತಿದ್ದು ಬಿಟ್ಟರೆ ಇನ್ನುಳಿದಂತೆ ಈ ಕೆರೆಯಲ್ಲಿ ನೀರು ಬತ್ತಿದ್ದನ್ನು ಯಾರೂ ಕಂಡೇ ಇಲ್ಲ. ಸುತ್ತಮುತ್ತಲೂ ಹಸಿರಿನಿಂದ ಕಂಗೊಳಿಸುವ ಈ ಕೆರೆಯನ್ನು ಪ್ರವಾಸಿ ತಾಣವಾಗಿ ಅಭಿವೃದ್ಧಿಪಡಿಸಲು ಎಲ್ಲಾ ರೀತಿಯ ಅವಕಾಶಗಳಿವೆ. ಬೋಟಿಂಗ್, ಸೈಟಿಂಗ್ ಮಾಡಲು ಹೇಳಿ ಮಾಡಿಸಿದ ತಾಣ ಇದಾಗಿದ್ದು ಸರ್ಕಾರ ಮನಸ್ಸು ಮಾಡಬೇಕಷ್ಟೆ. ಕೋಡಿ ಹರಿದ ವಿಷಯ ತಿಳಿದು ದಿನವೂ 100 ಮಂದಿ ಕೆರೆಯತ್ತ ಧಾವಿಸಿ ಮಕ್ಕಳು ಮರಿ ಸ್ನೇಹಿತರೊಂದಿಗೆ ಕೋಡಿಯ ನೀರಿನಲ್ಲಿ ಮಿಂದೇಳುತ್ತಿದ್ದಾರೆ, ಸೆಲ್ಫಿ ತೆಗೆದುಕೊಂಡು ಸಂಭ್ರಮಿಸುತ್ತಿದ್ದಾರೆ. ಅರ್ಧ ದಿನ ಅಲ್ಲಿನ ಪರಿಸರದಲ್ಲಿ ಕಾಲ ಕಳೆದು ಉಲ್ಲಾಸಿತರಾಗುತ್ತಿದ್ದಾರೆ. ಇಲ್ಲೂ ಕೆರೆ ನೋಡಬೇಕು ಅಂತ ನಾವು ಎಲ್ಲ ಹುಡುಗನ್ನೆಲ್ಲ ಕರ್ಕೊಂಡ್ಬಂದು ಬಂದಿದ್ದೀವಿ. ಸುಮಾರು ಒಂದು 15 ವರ್ಷದಿಂದನೂ ಈ ಥರ ನೀರು ಬಂದಿಲ್ಲ.
ಕೆರೆನೂ ತುಂಬಿಲ್ಲ. ಈ ಸಲ ಚೆನ್ನಾಗಿ ಮಳೆ ಬಂದಿದೆ, ಅದಕ್ಕೋಸ್ಕರ ಕೆರೆ ಕೋಡಿ ಹೋಗ್ತಾ ಇದೆ. ಬಂದು ನಾವು ನೋಡಬೇಕು ಅಂತ ಬಂದವು. ಬಂದು ನೋಡಿದಾಗ ಭಾಳ ಸಂತೋಷ ಆಯಿತು ನಮಗೆ. ಎಲ್ಲ ಹುಡುಗರೆಲ್ಲ ಕರ್ಕೊಬಂದು ಎಲ್ಲ ನೀರಲ್ಲೆಲ್ಲ ಆಡ್ತಾ ಇದ್ದೀವಿ, ಎಲ್ಲ ಆಡಿದ್ರು, ತುಂಬ ಸಂತೋಷವಾಯಿತು. ವೀರಾಪುರ ಮಂಜುನಾಥ್, ಈ ನ್ಯೂಸ್ ಟಿವಿ, ಶಿಡ್ಲಘಟ್ಟ. ಇದೀಗ ವಿರಾಮ. ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇಷ್ಟಕ್ಕೆಲ್ಲ ಹಣ ಹೇಗ್ ಹೊಂದಿಸೋದು ಅಂತ ಟೆನ್ಷನ್ ಅಲ್ಲಿದ್ದೀರಾ? ಇರೋ ಚಿನ್ನನ ಅಡ ಇಡಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಬೇಕು. ಬೇಡ, ಮಾರ್ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನೀವು ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ, ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇಟ್ಸ್ ಯೋರ್ ಕಂಪನಿ. ಕೈಸಾರಿಸ್ ವುಮೆನ್ಸ್ ಶೋರೂಮ್ ವಾಪಸಂದ್ರ ಲೋಕಾಯುಕ್ತ ಆಫೀಸ್ ಹತ್ತಿರ ಚಿಕ್ಕಬಳ್ಳಾಪುರ ಟೌನ್. ಇದೇ ಮೊದಲ ಬಾರಿಗೆ ಚಿಕ್ಕಬಳ್ಳಾಪುರ ನಗರದಲ್ಲಿ ಸ್ಕೈ ಸಾರೀಸ್ ನವರಿಂದ ಮಹಿಳೆಯರಿಗಾಗಿ ಎಲ್ಲಾ ತರಹದ ಬಟ್ಟೆಗಳ ಮೇಲೆ ಆಫರ್ಸ್ ಕೊಟ್ಟಿದ್ದಾರೆ. ಎಲ್ಲಾ ತರಹದ ಟಾಪ್ಸ್ ಮತ್ತು ಕುರ್ತೀಸ್ ಅಪ್ ಟು 50% ಡಿಸ್ಕೌಂಟ್, ರೆಡಿ ಡ್ರೆಸ್ 50% ಡಿಸ್ಕೌಂಟ್, ಜೀನ್ಸ್ ಪ್ಯಾಂಟ್ಸ್ 50% ಡಿಸ್ಕೌಂಟ್, ಬ್ರಾಂಡೆಡ್ ಲೆಗಿನ್ಸ್ ₹200 ಓನ್ಲಿ, ಪಟೇಲ ಫುಲ್ ಸೆಟ್ ಬೈ ಒನ್ ಗೆಟ್ ಒನ್ ಫ್ರೀ, ನೈಟೀಸ್ 50% ಡಿಸ್ಕೌಂಟ್, ಬ್ರಾಂಡೆಡ್ ಪಾರ್ಟಿ ಡ್ರೆಸ್ಸಸ್ ಅಪ್ ಟು 30% ಡಿಸ್ಕೌಂಟ್. ಲಿಮಿಟೆಡ್ ಸ್ಟಾಕ್, ಹರಿ ಅಪ್. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಬಗೆಪಲ್ಲಿ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಅಧ್ಯಕ್ಷ ತಹಸೀಲ್ದಾರ್ ಡಿ ಎ ದಿವಾಕರ್ ಅಧ್ಯಕ್ಷತೆಯಲ್ಲಿ ಕನ್ನಡ ರಾಜ್ಯೋತ್ಸವ ಪೂರ್ವಭಾವಿ ಸಭೆ ನಡೆಸಿ ಜಿಲ್ಲಾಡಳಿತದ ಆದೇಶದಂತೆ ಕೋವಿಡ್ ನಿಯಮಗಳನ್ನು ಪಾಲಿಸಿಕೊಂಡು ನವೆಂಬರ್ 1 ಕನ್ನಡ ರಾಜ್ಯೋತ್ಸವ ಹಬ್ಬ ಆಚರಣೆ ಮಾಡಲು ಕನ್ನಡ ಪರ ಸಂಘಟನೆಗಳ ಮುಖಂಡರು ಸಹಕರಿಸಬೇಕಾಗಿದೆ ಎಂದರು. ಈ ವೇಳೆ ಕರವೇ ಮುಖಂಡರಾದ ಹರೀಶ್, ಬಿ ಎ ಬಾಬಾಜಾನ್, ಬಿಟಿ ಸಿನ್ಹಾ ಮುಂತಾದವರು ಮಾತನಾಡಿ, ರಾಜ್ಯದಲ್ಲಿ ನಡೆಯುತ್ತಿರುವ ಉಪಚುನಾವಣೆ ಸಭೆ ಸಮಾರಂಭಗಳಿಗೆ ಇಲ್ಲದೇ ಇರತಕ್ಕಂಥ ಕೋವಿಡ್ ನಿಯಮವನ್ನು ಕನ್ನಡ ಹಬ್ಬಕ್ಕೆ ಏಕೆ ವಿಧಿಸುತ್ತಿದ್ದೀರಿ? 15 ದಿನಗಳ ಮುಂಚಿತವಾಗಿ ಹಬ್ಬ ಆಚರಣೆ ಬಗ್ಗೆ ಪೂರ್ವಭಾವಿ ಸಭೆ ಕರೆಯಬೇಕಾಗಿತ್ತು. ಆಡಳಿತ ಯಂತ್ರಾಂಗದ ವೈಫಲ್ಯದಿಂದ ಕಾಟಾಚಾರಕ್ಕೆ ಸಭೆ ಕರೆದು ಕಾರ್ಯಕ್ರಮವನ್ನು ಸರಳವಾಗಿ ಆಚರಿಸೋಣ ಎಂದು ಹೇಳುವುದು ಸರಿಯಾದ ಧೋರಣೆ ಅಲ್ಲ. ಅದ್ಧೂರಿಯಾಗಿ ಕನ್ನಡ ಹಬ್ಬವನ್ನು ಆಚರಿಸಬೇಕು ಎಂದು ಪಟ್ಟು ಹಿಡಿದರು. ಸಭೆಯಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಸಿದ್ದಪ್ಪ, ಎಡಬಲ್ಲಿ ರಾಮಲಿಂಗಾರೆಡ್ಡಿ, THO ಸತ್ಯನಾರಾಯಣ ರೆಡ್ಡಿ ಮುಂತಾದವರು ಭಾಗವಹಿಸಿದರು. ಕರ್ನಾಟಕ ಪ್ರದೇಶ ಯುವ ಕಾಂಗ್ರೆಸ್ನ ಚಿಕ್ಕಬಳ್ಳಾಪುರ ಜಿಲ್ಲಾ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾಗಿ ಶಿಡ್ಲಘಟ್ಟ ನಗರದ KK ಪೇಟೆಯ ವಿ ಗಿರೀಶ್ ವೇದಮೂರ್ತಿ ಅವರು ಆಯ್ಕೆಯಾಗಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಹಲವು ವರ್ಷಗಳಿಂದಲೂ ಸಕ್ರಿಯವಾಗಿ ತೊಡಗಿಸಿಕೊಂಡು ಪಕ್ಷ ಸಂಘಟನೆಯನ್ನು ಕೈಗೊಂಡ ಇವರ ಕಾರ್ಯವೈಖರಿಯನ್ನು ಮೆಚ್ಚಿ ಶಿಡ್ಲಘಟ್ಟ ಕ್ಷೇತ್ರದ ಶಾಸಕ ವಿ ಮುನಿಯಪ್ಪ ಅವರ ಶಿಫಾರಸಿನ ಮೇರೆಗೆ ಯುವ ಕಾಂಗ್ರೆಸ್ನ ರಾಜ್ಯಾಧ್ಯಕ್ಷರು ಗಿರೀಶ್ ವೇದಮೂರ್ತಿ ಅವರನ್ನು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಿಸಿ ಆದೇಶಿಸಿದ್ದಾರೆ. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಯೋಧ್ಯೆ ರಾಮ ಮಂದಿರಕ್ಕೆ ಚಿಕ್ಕಬಳ್ಳಾಪುರದ ಶಿಲೆಗಳೇ ಅಡಿಪಾಯ. ಗುವ್ವಲಕಾನಹಳ್ಳಿಯ ಕ್ವಾರಿಯಿಂದ ಅಯೋಧ್ಯೆಯತ್ತ ಶಿಲೆಗಳ ಯಾತ್ರೆ. ಕ್ಷೀರೋದ್ಯಮಕ್ಕೆ ಜೀವ ತುಂಬಿದ ಪ್ರಥಮ KMF ಅಧ್ಯಕ್ಷ KB ಪಿಳ್ಳಪ್ಪ ಪ್ರತಿಮೆ ಅನಾವರಣ. ಕೋಚಿಮುಲ್ ಶಿಬಿರ ಕಚೇರಿಯಲ್ಲಿ ಪಿಳ್ಳಪ್ಪ ಸೇವೆಯ ಸ್ಮರಣೆ. ಮಾಜಿ ಸಚಿವ ದಿವಂಗತ ಕೃಷ್ಣಾರೆಡ್ಡಿ ಹೆಸರುಳಿಸಲು ಸಮಾಜ ಸೇವೆ. ಯುವಕರು ಮಹಿಳೆಯರಿಗೆ ನಿರುದ್ಯೋಗ ನಿವಾರಣೆಯ ಭರವಸೆ. ಕ್ರೈಸ್ತ ಪ್ರಾರ್ಥನಾ ಸಭೆಗಳ ಮೇಲಿನ ದಾಳಿ ಖಂಡಿಸಿ ಪ್ರತಿಭಟನೆ. ಕ್ರೈಸ್ತ ಪರ ದಲಿತ ಪರ ಸಂಘಟನೆಗಳಿಂದ ಮೆರವಣಿಗೆ. ಡಿಸಿಸಿ ಬ್ಯಾಂಕ್ ಹಗರಣಗಳ ಸಿಬಿಐ ತನಿಖೆಗೆ ಒತ್ತಾಯ. ಮಾಜಿ ಶಾಸಕ ಸಂಪಂಗಿ ಬೆಂಬಲಿಗರಿಂದ ಪ್ರತಿಭಟನೆ. ದಿನನಿತ್ಯದ ವೈಭವೀಕರಣವಿಲ್ಲದ ನೈಜ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ ಈ ನ್ಯೂಸ್ ಟಿವಿ. ವಂದನೆಗಳೊಂದಿಗೆ ಸ್ಮಿತಾ ಕಮಲ್.